ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇನ್ನು ರಾಜ್ಯಪಾಲರನ್ನ ಸ್ವಾಗತಿಸಿದ ಸಚಿವ ಡಾಕ್ಟರ್ ನಾರಾಯಣ ಪ್ರಧಾನಿ ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ರಾಜ್ಯಪಾಲರು ಎಸ್ ಇವತ್ತು ಏನು ಸಂಜೆ 4 ಗಂಟೆಗೆ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಬರಲಿದ್ದಾರೆ ಹೀಗಾಗಿ ಹುಬ್ಬಳ್ಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಸಚಿವ ಡಾಕ್ಟರ್ ನಾರಾಯಣ ರಾಜ್ಯಪಾಲರನ್ನ ಸ್ವಾಗತಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ ರಾಜ್ಯಪಾಲರು ಇವತ್ತು ಹವಳಿ ನಗರದಲ್ಲಿ ಅದ್ಧೂರಿ ಯುವ ಜನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಒಂದು ಕಡೆ ದೇಶದ ಉದ್ದಗಲದಿಂದ ಯುವ ಜನಾಂಗ ಕೂಡ ಹರಿದು ಬರ್ತಾ ಇದೆ ಹುಬ್ಬಳ್ಳಿಗೆ ಯುವ ಜನೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಪ್ರಧಾನಿ ಮೋದಿ ಇನ್ನು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಕಲಾವಿದರು ಕೂಡ ಭಾಗಿಯಾಗಲಿದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲೂ ಕೂಡ ಕೇಸರಿ ಕಲರವವೇ ಎದ್ದು ಕಾಣ್ತಾ ಇರುವಂತದ್ದು ಇನ್ನು ಮೋದಿ ಸ್ವಾಗತಕ್ಕೂ ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಈಗಷ್ಟೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಿದ್ವಿ ವಿಶೇಷ ಅಭಿಮಾನಿಯೊಬ್ಬರು ಅವರನ್ನ ವಿಶೇಷವಾಗಿ ಸ್ವಾಗತಿಸಲು ಅವರ ರಂಗೋಲಿಯಲ್ಲಿ ಮೋದಿ ಅವರ ಚಿತ್ರವನ್ನ ಬಿಡಿಸುವ ಮೂಲಕ ದಿನೇಶ್ ಚಿನ್ನಾಳ್ ತನ್ನ ಕೈಚಳಕವನ್ನ ಪ್ರದರ್ಶನ ಮಾಡಿದ್ದಾರೆ ಇದೀಗ ಸದ್ಯಕ್ಕೆ ಹುಬ್ಬಳ್ಳಿಗೆ ರಾಜ್ಯಪಾಲರು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಇನ್ನು ಸಚಿವ ಡಾಕ್ಟರ್ ನಾರಾಯಣ ರಾಜ್ಯಪಾಲರನ್ನ ಸ್ವಾಗತಿಸಿದ್ದಾರೆ ಇನ್ನು ಸಂಜೆ ಪ್ರಧಾನಿ ಮೋದಿ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ ರಾಜ್ಯಪಾಲರು ಸಿಬಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಇವತ್ತು ಅವಳಿ ನಗರದಲ್ಲಿ ಅದ್ದೂರಿ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ನಡೆಯತಾ ಇದೆ ಇವತ್ತು ಸಂಜೆ 4 ಗಂಟೆಗೆ ಮೋದಿ ಬರಲಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಗೋ ಬ್ಯಾಕ್ ಪ್ರಧಾನಿ ಅಭಿಯಾನ ಕೂಡ ಶುರುವಾಗಿರುವಂತದ್ದು ಸೋ ಇನ್ನೊಂದು ಕಡೆ ಈಗಾಗಲೇ ರಾಜ್ಯಪಾಲರು ಕೂಡ ಹುಬ್ಬಳ್ಳಿಗೆ ಎಂಟ್ರಿ ಕೊಟ್ಟಿದ್ದಾರೆ ಓವರ್ಆಲ್ ಈ ಬಗ್ಗೆ ಡೀಟೇಲ್ ಕೊಡೋದಾದ್ರೆ ಮದುಮಲ ಇವತ್ತು 26ನೇ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಅಂತ ಕೆಲವೇ ಗಂಟೆಗಳಲ್ಲಿ ಆರಂಭಕ್ಕೆ ಸಮಯ ಅವಕಾಶ ಇರುವುದು ಈಗಾಗಲೇ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ರಾಜ್ಯಪಾಲರಂತ ಗೆಲೋಟ್ ಮತ್ತು ಕೇಂದ್ರದ ಕ್ರೀಡಾ ಯುವಜನ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸ್ವಾಗತಿಸಿದ್ರೆ ಜೊತೆಗೆ ಈ ರಾಜ್ಯದ ಕ್ರೀಡಾ ಸಚಿವರಂತ ನಾರಾಯಣ ಗೌಡ ಇಲ್ಲೇ ಸಹ ಮುಖ ಮಾಡಿದ್ದು ಇವತ್ತು ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಅವರನ್ನ ಠಾಕೂರ್ ಸಿಂಗ್ ಅವರ ಜೊತೆಗೆ ರಾಜ್ಯಪಾಲರನ್ನ ಸ್ವಾಗತಿಸಿರುವುದು ನಂತರ ಈಗಾಗಲೇ ಹುಬ್ಬಳ್ಳಿಯ ಕೇಶವಾಪುರದ ರೈಲ್ವೆ ಗ್ರೌಂಡ್ ನಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ವೇದಿಕೆ ಕಾರ್ಯಕ್ರಮನ ಸ್ವತಃ ಕೇಂದ್ರ ಸಚಿವ ಕ್ರೀಡಾ ಕೇಂದ್ರ ಸಚಿವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿರುವುದು ಮತ್ತು ಇನ್ನೊಂದು ಕಡೆ ಗೆಹ್ಲೋಟ್ ಅವರನ್ನ ಸಹ ಅದ್ದೂರಿಯಾಗಿ ಸ್ವಾಗತ ಮಾಡುತ್ತಿರುವುದು ಇನ್ನೂ ಸಹ ಕೆಲವು ಸಾಕಷ್ಟು ರಾಜ್ಯ ಸಂಪುಟದ ಸಚಿವರು ಸಹ ಆಗ್ತಿದ್ದಾರೆ ಈಗ ಸಹ ಹುಬ್ಬಳ್ಳಿಗೆ ಮುಖ್ಯಮಂತ್ರಿ ಸಹ ಆಗಮಿಸಿದ್ದಾರೆ ಸಾಕಷ್ಟು ರೀತಿ ಒಂದು ರೀತಿಯ ಮದುವೆಗಿತ್ತಿದ್ದ ಹುಬ್ಬಳ್ಳಿ ರೆಡಿ ಆಗಿರುವುದು ಇನ್ನೊಂದು ಕಡೆ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ರಾಷ್ಟ್ರ ಯುವಕರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಪ್ರಧಾನಿಗೆ ಎಲ್ಲ ವ್ಯವಸ್ಥೆ ಮಾಡ್ತಿರೋದು ಒಂದು ಹುಬ್ಬಳ್ಳಿಯ ಏರ್ಪೋರ್ಟ್ ನಿಂದ ಕೇಶವಾಪುರದ ರೈಲ್ವೆ ಮೈದಾನವರೆಗೆ ಸಾಕಷ್ಟು ಭದ್ರತೆಯನ್ನ ಏರ್ಪಡಿಸಿರುವುದು ಅಲ್ಲಲ್ಲಿ ಅಂದ್ರೆ 8 ಸ್ಥಳಗಳಲ್ಲಿ ಪ್ರಧಾನಿ ಮೋದಿ ಅವರು ಸಾರ್ವಜನಿಕರು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡುತ್ತಿದ್ದು ಈ ಎಲ್ಲ ರೀತಿಯ ಒಂದು ರೀತಿಯ ಕಾರ್ಯಕ್ರಮಕ್ಕೆ ಅದ್ದೂರಿ ಅಂತ ಮತ್ತು ಪೂರ್ವ ಎಲ್ಲ ಸಿದ್ಧತೆಯನ್ನ ಒಂದು ಹಂತದಲ್ಲಿ ಪೂರ್ಣಗೊಳಿಸಿರುವುದು ಮೊದಲ ಎಸ್ ಇನ್ನೊಂದು ಕಡೆ ಕಲ್ಮೇಶ್ ಗಮನಿಸಬಹುದು ಇದೀಗ ಕೈ ನಾಯಕರು ಸೋಶಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಗೋ ಬ್ಯಾಕ್ ಪ್ರಧಾನಿ ಅನ್ನೋ ಅಭಿಯಾನ ಕೂಡ ಶುರು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಮಧುಮಲ ಏನಿದೆ ಹುಬ್ಬಳ್ಳಿ ಸೇರಿದಂತೆ ಸಾಕಷ್ಟು ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಲ್ಲ ಕಾಮಗಾರಿಗಳಲ್ಲಿಯೂ ಶೇಕಡ 48% ಕೇಳ್ತಾ ಇದ್ದಾರೆ ಮತ್ತು ಕೇವಲ ಕಾಟಾಚಾರಕ್ಕೆ ಇವರು ಬಳ್ಳುವ ರಸ್ತೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಡಬಲ್ ಇಂಜಿನ್ ಇದ್ರೂ ಸಹ ಯಾವುದೇ ಉಪಯೋಗ ಇಲ್ಲ ಎಂಬ ಗಂಭೀರ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡುತ್ತಲೇ ಬರ್ತಾ ಇದ್ದಾರೆ ಆದ್ರೆ ಇವತ್ತು ಕೂಡ ಹುಬ್ಬಳ್ಳಿಗೆ ಮೋದಿ ಬರ್ತಾ ಹಿನ್ನೆಲೆಯಲ್ಲಿ ಮೋದಿ ಬರುವುದು ನಮಗೆ ಅವಶ್ಯಕತೆ ಇಲ್ಲ ಗೋ ಬ್ಯಾಕ್ ಎಂಬ ಸ್ಲೋಗನ್ ಇಟ್ಕೊಂಡು ಸಾಕಷ್ಟು ಆಕ್ರೋಶವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು ಬೀದಿಗಿಳಿದು ನಮಗೆ ಮೋದಿ ಅವಶ್ಯಕತೆ ಇಲ್ಲ ಹೋಗಿ ಮರಳಿ ಹೋಗಿ ಎನ್ನುವ ರೀತಿಯ ಒಂದು ವ್ಯಾಖ್ಯಾನವನ್ನ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಈ ಒಂದು ಅಭಿಯಾನವನ್ನ ಕಳೆದ 2 ದಿನಗಳಿಂದ ಹುಬ್ಬಳ್ಳಿ ಮತ್ತು ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹಂಚಿಕೊಂಡಿರುವುದು ಇವತ್ತು ಸಹ ಮೋದಿ ಅವರು ಬರಲಿಕ್ಕೆ ನಾವು ಅನುಮತಿ ಕೊಡ್ತಾ ಇಲ್ಲ ಅಂದ್ರೆ ಮೋದಿ ಅವರು ಬರೆದು ನಮಗೆ ಸುತಾರಾಮ್ ಇಷ್ಟ ಇಲ್ಲ ಎಂಬ ರೀತಿಯಲ್ಲಿ ಅಸಮಾಧಾನವನ್ನ ಕಾಂಗ್ರೆಸ್ ನಾಯಕರು ಹೊರಹಾಕ್ತಿರುವುದು ಯಾಕಂದ್ರೆ ಸಾಕಷ್ಟು ಮೂಲ ಸೌಕರ್ಯಗಳಲ್ಲೇ ಇವರು ಸೌಕರ್ಯಗಳನ್ನು ಈಡೇರಿಸಲಾಗ್ತಾ ಇಲ್ಲ ಇನ್ನು ಸಾಕಷ್ಟು ಯೋಜನೆಗಳಿವೆ ಇದೆಲ್ಲ ಒಂದು ರೀತಿಯ ರಾಜಕೀಕರಣ ಅಥವಾ ರಾಜಕೀಯ ಲಾಭಕ್ಕಾಗಿ ಒಂದು ರಾಷ್ಟ್ರೀಯ ಯುವಜನೋತ್ಸವವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತಿದೆ ಎಂಬ ಗಂಭೀರ ಆರೋಪವನ್ನ ಕಾಂಗ್ರೆಸ್ ನಾಯಕರದಾಗಿದೆ ಮದಮಲ ಎಸ್ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ
ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.